ಹೆಂಗೆ ಇದು ಕುಂಟತನಲ್ಲ ವಾದ ಬಂಟಸ್ತನ ಇದ. ಓಹೋ, ಇದಕ್ಕೆ ನೀವು ಹಿಂಗಂತೀರೇನೆ ತಂಗಿ? ನೋಡಿ, ನಮ್ಮ ಅಣ್ಣನ ಬಂಟಸನ ಕೆಲಸ ಎಂದಾರೈತು. ಇರ್ಲಿ ನೋಡು ಹೊಳಪ್ಪನ್ನ, ನಿಮ್ಮ ಬಂಟಸನಾದ್ರೂ ನಿಮ್ಮಲ್ಲಿರ್ಲಿ, ಒಂದು ಹಿರಿಯಸನಾದ್ರೂ ನಿಮ್ಮಲ್ಲಿರ್ಲಿ. ನೆಲಗಡ್ಡೆ ಸಾಬ್ರಿಗೆ ಹೋಗಿ ಮುತ್ತ ಚಡ ಬೌಲಿ ತಂದರೆ ನಾನು ಕಿವಿಗಿಡಿಸ್ತೀನಿ, ಸ್ವಲ್ಪ ಕಿವಿ ಮುಂದೆ ಮಾಡುವಂತನಾಗ್ರಿ. ಅಣ್ಣ ಕೈಯಲ್ಲಿ ಕೊಟ್ರೆ ಕರಿ ಹೋಗಿ ಬಿಡ್ತೈತೆ ನೋಡು. ತಂಗಿ ಉಡಿಯೋದಾಗ ಹಾಕುವ ಅಣ್ಣ, ಉಡದೆ ಕೊಡಗಿನ ಹೊದ್ಲಾಗಿನ ಪುಂಡಿ ಪಲ್ಲಿ ಮಾಡಿದ್ರೆ ಏನು ಹಾಕುವ ನೋಡು ಬಳಪ್ಪನ್ನ. ನಾನು ತುಸಿದಾಗೆಲ್ಲ ಕೊಡ್ತಾ ಇದ್ದೀನಿ, ಆದ್ರೆ ನೀವು ಎಲ್ಲರಿಗೆ ತಿನ್ನು ತಲ್ಲಬಗಾರ ಮಾಡಿಸ್ಯಾರು. ನಾಲ್ಕು ಮಂದಿ ದೋಸ್ತರು ಕೂತ್ಕೊಂಡೆ ಎಲ್ಲರಿಗೆ ತಿನ್ನೋ ಟೈಮದಲ್ಲಿ ನಾನು ಕೊಟ್ಟಂತ ಬೌಲಿ ತಲೆಗೆ ಬಿತ್ತಪ್ಪ ಅಂದ್ರೆ ತಂಗಿ ಕೊಟ್ಟ ಗುರುತಾ ಏನು ಉಳಿಯೋದಿಲ್ಲ. ಅಣ್ಣ ಸತ್ತ ಕಿವಿಗಿಡಿಸ್ತ ನೋಡು. ಅಣ್ಣ ಹೌದು ನೋಡ್ರಿ, ತಂಗಿ ಮತ್ತೆ ಏನ್ ಮಾಡುದ ಅಣ್ಣ. ಬರ್ರಿ ನೋಡುವನ್ನ, ಕಿವಿ ಕೊಟ್ರಲ್ಲ ಆ ಮೊತ್ತದ ಬೌಲಿ ನಿಮ್ಮದಾಯ್ತು. ನಿಮ್ಮ ನಿನ್ನ ಕೆಲಸರಲ್ಲ, ಅವ್ರಿಗೆ ಸ್ವಲ್ಪ ಪಳಾರ ಕೊಡ್ತಾ ಇದ್ದೀನಿ, ತಲೆ ಬಗ್ಗಿಸಿ ಉಡೆ ಮುಂದೆ ಮಾಡಿ ಪಳಾರ ತಗೊಳ್ಳಿ. ನಾವು ಜಾತ್ರೆ ಮೇಲೆ ಸಾಕಾರ ತಂಗಿ ಬಿಡುವ ತಗೊಂಬಂದ್ರಿ. ತಂಗಿ ನೋಡುವಣ್ಣ, ನೀವು ತಗೊಂಬಂದ ತಿಂದದೆ ಬೇರೆ, ನಮ್ಮನೆಗೆ ಬಂದ್ರಲ್ಲಿ ಪ್ರೀತಿ ನಾನು ಸ್ವಲ್ಪ ಕೊಡ್ತಾ ಇದ್ದೀನಿ ತೋರತ್ತರಪ್ಪ. ಬಟ್ ಉಡೇದ ಹಾಕಿ ಬಿಡುವ ತಲೆ ಬಾಗಸ್ರಿ, ಹಂಗ ತಗೋದಿಲ್ಲ. ನೋಡುವಣ್ಣ, ಆರು ಮೂರು ಒಂಬತ್ತುವರೆ, ಆರು ಮೂರು ಒಂಬತ್ತುವರೆ ಒಳಗೆ ಮ್ಯಾಗಿನವರಿ ನಿಮಗ ಒಂಬತ್ತಿಲ್ಲ, ನಿಮ್ಮ ಜೀವದಿಗಳ ಸಂಖ್ಯೆ ಆಗಿ ನಾನು ಎಷ್ಟು ಮಾಡಿ ತೋರಿಸಿಲ್ಲ, ಒಂಬತ್ತಕ್ಕ ಹದಿನೆಂಟು ಮಾಡಿ ಕೊಡ್ಲಿಕ್ಕೆ ಬೇಕು. ಮಾಡಿದವ ನಾವೇನ್ ಹಿಂದ ಹಿತ್ತಲು ಕಚ್ಚಾವ ಮುಂದೆ ಮುಚ್ಚಿ ಬಾಕಲು ಕಚ್ಚಾವ. ಗಾಳಪ್ಪ ದೋಳಪ್ಪ ಬಟಾ ಬೈಲ ಮಾಡಿ ತೋರಿಸಿ, ನಾಲ್ಕು ಪಟ್ಟು ಮಾಡಿ ತೋರಿಸಲ್ವಾ ತಂಗಿ? ಅಂದ್ರೆ ಈ ಸದ್ಯ ನಾನು ಎಷ್ಟು ಕೊಟ್ಟಿನಲ್ಲ ಅನ್ನ ಒಂಬತ್ತಕ್ಕೆ ಹದಿನೆಂಟು ಮಾಡಿ ಕೊಡ್ತೀರಿ. ಅನ್ನ ಒಂಬತ್ತಕ್ಕೆ ಹದಿನೆಂಟು ಮಾಡಿ ಕೊಟ್ರೆ ಮತ್ತೊಬ್ಬರ ಹೆಣ್ಣು ಮಕ್ಕಳ ಕಣ್ಣೆತ್ತಿ ಎಲ್ಲಿ ನೋಡ್ರಿ ಬಾರದು. ಹಂಗೆ ಕೊಡ್ತಿರ್ಲ ತಂಗಿ? ಯಾಮಲ್ ನೋಡ್ಬಲ್ವಾ ತಂಗಿ? ಗಂಟ ಹಾಕ್ರಿ ನೋಡುವ ಹೋಗಿ ಅದು ಕೊಡ್ತಾನ. ನಡಕ್ಕೆ ಯಾರ ಬೇಡಿದ್ರೆ ಕೊಟ್ಟಿ ಏನಿಲ್ಲ ತಂಗಿ, ಹೊಳಿ ಕೆಟ್ಟಿ ಇಲ್ ತಂಗಿ, ಅಲ್ಲಿ ಕೊಡ್ತಿರ್ಲ ಅಲ್ಲೇ ಹೋಗಿ ಕೊಡ್ತಾನ. ಅಣ್ಣ ಹೇಳ್ತೀನಿ ಕೇಳಿ, ಹೇಳುವಂತ ತಂಗಿ. ಪ್ರೀತಿಯು ಆಹ ಪ್ರೇಮವ ಜೀವನ ಜೀವನ ಎಂದು ಪ್ರೀತಿಯು ಪ್ರೇಮ ಜೀವನ ಜೀವನ ನನ್ನ ಪ್ರೇಮ ನಿನ್ನ ಪ್ರೀತಿ ಎಂದು ಮರೆಯಲಾರೆ. ಪ್ರೀತಿಯೋ ಪ್ರೇಮ ಜೀವನ ಜೀವನ ನಮ್ಮ ಪ್ರೇಮ ನಮ್ಮ ಪ್ರೀತಿ ಎಂದು ಮರೆಯಲಾರೆ. ನೋಟಕ್ಕೆ ನಿನಗೆ ಹೋಗಿ ಬರ್ತಿರಲ್ಲ? ಹೋಗಿ ಬರ್ತಾನ ತಂಗಿ. ಅಣ್ಣ ನಮಸ್ಕಾರ. ತಂಗಿ ನಮಸ್ಕಾರ. ಟಾಟಾ. ಟಾಟಾ ತಂಗಿ. ಅದೇನು ಚಂದ ಹೋಗೋದ್ರಾಗು ಬಂದ
ಅಂತವರು ಮೇನಕ ಎಂಬ ಮಾದಿಗರ ಸೂರೆಯಲ್ಲಿ ಮೋಹಿತನಾಗಿ ಕಾಮ ಬಾಧ್ಯನ್ನು ತಾಳಲಾರನಿ ಅವರನ್ನು ಭೋಗಿಸಿ ಶಾಂತಿ ಹೊಂದಲಿಲ್ಲವೆ ಮಕ್ಕಳನ್ನು ಹಡಲಿಲ್ಲವೆ. ಇದು ಅಲ್ಲದೆ ಮಾದೇವರು ಮಾನಂದ್ ಎಂಬ ಊರಲ್ಲಿ ಪೊರವೆ ಎಂಬ ಸೂರೆ ಕೂಡ ಕಾಮ ಸುಖ ಕಡಿಯಲಿಲ್ಲವೆ ಅಲ್ಲ
ಇದು ಅಲ್ಲದೆ ಅಂಬಿಗರ ಮಗಳಾದ ಗಂಗಾದೇವಿಯನ್ನು ತನ್ನ ಜಡೆ ಮೇಲೆ ಮತ್ತೊಂದು ಸುತ್ತಕೊಂದು ಅಡ್ಡಾಡಲಿಲ್ಲವೇ ಬಳಣ್ಣ ಅಂತಂತವರ ಗತಿ ಹಾಗಾದ ಮೇಲೆ ಇನ್ನು ನಮ್ಮ ತರಗತಿ ಏನು ಹೋಗಿತ್ರ ಬಳಣ್ಣ ಸ್ವತಃ ನಾನೇ ಹೋಗಿ ಅವನಲ್ಲಿ ಬಲತ್ಕಾರದಿಂದ ಹೊತ್ತುಕೊಂಡು ಬರುತ್ತೇನೆ ಮಿತ್ರಾಣಿನ ಮನೆ ಹಿಡಿ ಅಂತ ನಾವು ಆಗ್ರಿಗೆ ಮನೆಗೆ ಹೋಗಿ ನಲ್ಲ ವ್ಯಾಸ